ಶ್ವೇತಾ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಶ್ವೇತಾ ಗೌಡ. ಸ್ನೇಹಿತರೆ, ಇವತ್ತು ನಾನು ಟೈಟಲ್ ಅಲ್ಲೇ ತಿಳಿಸಿರೋ ಹಾಗೆ ನಮ್ಮ ಒಂದು ಕಿಚನ್ ಟೂರ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಒಂದು ಅಡುಗೆ ಮನೆಯಲ್ಲಿ ನಾನು ಯಾವ ರೀತಿ ಎಲ್ಲ ಜೋಡಣೆ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಮನೆಯ ಹೃದಯ ಭಾಗ, ಆರ್ಟ್ ಆಫ್ ದಿ ಬಾಡಿ ಅಂತ ಹೇಳಿದ್ರೆ ಅದು ಅಡುಗೆ ಮನೆ. ಹಾಗೆ ನಾವು ಹೆಣ್ಮಕ್ಳು ಹೆಚ್ಚು ಸಮಯ ಕೂಡ ಕಳೆಯೋದು ಕೂಡ ಅಡುಗೆ ಮನೆಯಲ್ಲೇ. ಹಾಗೆ ಜೊತೆಗೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಟೇಸ್ಟ್, ಅಭಿರುಚಿ ಇರುತ್ತೆ. ಆ ಅಭಿರುಚಿಗೆ ತಕ್ಕಂತೆ ಅವರು ಮನೆ ಆಗಲಿ ಅಡುಗೆ ಮನೆಯಾಗಲಿ ಅವರು ಆರ್ಗನೈಸ್ ಮಾಡಿರ್ತಾರೆ. ಇವತ್ತು ನನ್ನ ಅಭಿರುಚಿಗೆ ತಕ್ಕಂಗೆ ನಾನು ಯಾವ ರೀತಿ ನನ್ನ ಒಂದು ಪುಟ್ಟ ಅಡುಗೆ ಮನೆ ಅಂತಲೇ ಹೇಳ್ಬೋದು, ಆ ಪುಟ್ಟ ಅಡುಗೆ ಮನೆಯನ್ನು ಯಾವ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಹೆಚ್ಚು ಸಮಯ ವೇಸ್ಟ್ ಮಾಡೋದು ಬೇಡ, ನಮ್ಮ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಡುಗೆ ಮನೆಯಲ್ಲಿ ನಾನು ಯಾವ್ಯಾವ ರೀತಿಯೆಲ್ಲ ಪದಾರ್ಥಗಳು, ಸಾಮಾನುಗಳು ಎಲ್ಲನೂ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಈಗ ಸಮಯ ವೇಸ್ಟ್ ಮಾಡೋದು ಬೇಡ, ನಮ್ಮ ಅಡುಗೆ ಮನೆಗೆ ಹೋಗೋಣ. ಹಾಗೆ ತಕ್ಷಣ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು ಇದನ್ನು ನಾನು ಮೀಶೋದಲ್ಲಿ ನಾನು ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಇದು. ಈ ಸ್ಟ್ಯಾಂಡು ಸ್ಟೀಲ್ ಸ್ಟ್ಯಾಂಡು. ಸೊ ನನಗಿಲ್ಲಿ ಅರ್ಜೆಂಟಾಗಿ ಬೇಕಾಗಿರುವಂತಹ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಗ್ರೀನ್ ಟೀ ಕುಡಿಯೋದ್ರಿಂದ ನಾನು ಈಗೊಂದು ಗ್ಲಾಸು ಕಂಟೈನರಲ್ಲಿ ನಾನು ಗ್ರೀನ್ ಟೀ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ. ಪಾಪುಗೆ ಸರಿ ಎಲ್ಲ ಮಾಡಿದಾಗೆಲ್ಲ ಇದನ್ನು ಪೌಡ್ರ್ ಮಾಡಾಕೆ ಅಥವಾ ಯಾರಾದರೂ ಮನೆಗಳ ಗೆಸ್ಟ್ ಬಂದರೆ ಅಲ್ಲಿ ಡ್ರೈ ಫ್ರೂಟ್ಸು ಈಸಿಯಾಗಿ ಕೈಗೆ ಸಿಗಲಿ ಅಂತ. ಸೊ ಇಲ್ಲಿ ನೋಡೋಕ್ಕೆ ಒಂದು ಚೆನ್ನಾಗಿರಲಿ, ಒಳ್ಳೆ ಲುಕ್ ಕೊಡಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನಾನೊಂದು ಮನಿ ಪ್ಲ್ಯಾಂಟ್ನ ನಾನಿಲ್ಲಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಫ್ರೆಶ್ಶಾಗಿ ಅನುಭವ ಆಗುತ್ತೆ. ಇನ್ನು ಅದ್ರ ಕೆಳಗಡೆ ಬಂದರೆ ನಾನಿಲ್ಲಿ ಒಂದರಲ್ಲಿ ಕಾಫಿ ಪುಡಿ ಮತ್ತು ಶುಗರ್ ಇಟ್ಕೊಂಡಿದ್ದೀನಿ. ಇನ್ನು ಈ ಮಿಡಲಲ್ಲಿ ಬಂದು ಇದರಲ್ಲಿ ನಾನು ಸಾಲ್ಟ್ ಇಟ್ಕೊಂಡಿದ್ದೀನಿ. ಈಸಿಯಾಗಿ ನಾವು ಅಡುಗೆ ಮಾಡಿದಾಗ ಈಸಿಯಾಗಿ ಕೈಗೆ ಸಿಗಲಿ ಅನ್ನೋ ಕಾರಣಕ್ಕೆ ಸಾಲ್ಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ನನಗೆ ಎಮರ್ಜೆನ್ಸಿಗೆ ಬೇಕಾಗಿರುವಂಥದ್ದು ಒಂದು ಇಟ್ಕೊಂಡಿದ್ದೀನಿ. ಈ ಸ್ಟ್ಯಾಂಡು ನಮ್ಮ ಅಡುಗೆ ಮನೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಗ್ಯಾಸ್ ಸ್ಟೌವ್ ಇದೆ. ಇದು ತುಂಬ ದಿವಸದಿಂದ ನಾನು ಬಳಸ್ತಾ ಇದ್ದೀನಿ. ಹತ್ರ ಹತ್ರ ನಾನು ಮದುವೆ ಆಗಿ ಹೊಸದ್ರಿಂದನೂ ನಾನು ಇದೇ ಗ್ಯಾಸ್ ಸ್ಟೌವ್ನೇ ಬಳಸ್ತಾ ಇರೋದು, ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಇದೇ ಗ್ಯಾಸ್ ಸ್ಟೌವ್ನ ಬಳಸ್ತಾ ಇದ್ದೀನಿ. ಚೆನ್ನಾಗಿದೆ, ಚೆನ್ನಾಗಿ ಬಾಳಿಕೆ ಬಂದಿದೆ. ಹಾಗೆ ಇಲ್ಲಿ ಮುಂದೆ ಬಂದರೆ ನಾನು ಇಲ್ಲಿ ಒಂದು ನನ್ನ ಓವಮ್ ಇಟ್ಕೊಂಡಿದ್ದೀನಿ. ನಾವು ಜಾಸ್ತಿ ಓವಮ್ ಯೂಸ್ ಮಾಡಲ್ಲ, ಸೊ ಯಾವಾಗಾದ್ರು ತುಂಬ ರೇರು. ಹಾಗಾಗಿ ಅಲ್ಲಿ ಕಾರ್ನರಲ್ಲಿ ನಾನು ಓವಮ್ ಇಟ್ಕೊಂಡಿದ್ದೀನಿ. ಇನ್ನು ಅದ್ರ ಮೇಲೆ ಬಂದರೆ ನಾನು ಈ ಥರ ತುಪ್ಪ ಆಗಿರ್ಬೋದು, ಪಾಪುಗೆ ಸರಿ ಮಾಡಿದ ತಕ್ಷಣ ಹಾಕೋದಕ್ಕೆ ಈಸಿಯಾಗಿ ಕೈಗೆ ಸಿಗಲಿ ಅನ್ನೋ ಕಾರಣಕ್ಕೆ ಈ ಹಿಂದೆ ಸ್ಟ್ಯಾಂಡಲ್ಲಿ ಬಂದು ನಾನು ಆಯಿಲ್ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಆಯಿಲ್ ಕಂಟೈನರ್ ಇಟ್ಕೊಂಡಿದ್ದೀನಿ. ಹಿಂದೆಗಡೆ ಇನ್ನೂ ಒಂದು ಚಿಕ್ಕದು ಆಯಿಲ್ ಕಂಟೈನರ್, ಈ ದೋಸೆ ಎಲ್ಲ ಮಾಡಿದಾಗ ಅದು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಇನ್ನು ಫ್ರಂಟಲ್ಲಿ ಸ್ಪೂನ್ಗಳೆಲ್ಲ ಈಸಿಯಾಗಿ ಕೈಗೆ ಸಿಗಲಿ, ಜೊತೆಗೆ ಚಾಕು ನೈಫು ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಮತ್ತೆ ನಾನು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರಲಿ, ಒಂಥರ ಗ್ರೀನ್ರಿ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಕಾರ್ನರಲ್ಲಿ ನಾನು ಮತ್ತೆ ಒಂದು ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ಸುಮ್ಮನೆ ಸಿಂಪಲ್ಲಾಗಿ ನೋಡೋಕ್ಕೆ ಲುಕ್ಕಾಗಿ ಕಾಣಲಿ ಅಂತ ಮನಿ ಪ್ಲ್ಯಾಂಟು ಬೇರ್ಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನೋಡ್ಬೋದು ನೀವು, ಕುಟಾಣಿ ಇದೆ, ನಮ್ಮ ಮನೆಯ ಕುಟಾಣಿ ಇದು. ಇನ್ನು ಇದು ಒಂದು ಪುಟ್ಟದಾಗಿ ಚಿಕ್ಕದಾಗಿ ವಿಂಡೋ ಇಟ್ಟಿದ್ದಾರೆ. ನಾನು ಜಾಸ್ತಿ ತೆಗೆಯಲ್ಲ ವಿಂಡೋಸು, ಯಾಕಂದರೆ ಜಾಸ್ತಿ ತೆಗೆಯೋದಿಲ್ಲ ವಿಂಡೋ, ಸುದ್ದುಗಳೆಲ್ಲ ಬರುತ್ತೆ ಅಂತ. ಅದರಿಂದ ಇಲ್ಲಿ ಮೇಲ್ ಬಂದರೆ ಕಾರ್ನರಲ್ಲಿ ನನಗೆ ಇಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ಗ್ಲಾಸ್ ಇಟ್ಕೊಂಡಿದ್ದೀನಿ. ಏನಾದರೂ ಹಾಟ್ ವಾಟ್ರ್ ಕುಡಿಯೋಕ್ಕೆ, ಕಾಫಿ ಟೀ ಕುಡಿಯೋದಕ್ಕೆ ಮೇಲ್ಗಡೆ ನೋಡ್ಬೋದು ಎರಡು ಕಂಟೈನರು, ಇನ್ನೂ ಅದಕ್ಕೇನು ಹಾಕಿಲ್ಲ. ಸೊ ಕಾರ್ನರಲ್ಲಿ ಮತ್ತೆ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಗ್ಲಾಸ್ ಐಟಮ್ಸು ಕಾಣೋ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿದ್ರಲ್ಲ, ಓವಮ್ ಮೇಲೆ ಇಷ್ಟೆಲ್ಲ ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಓವಮ್ ಪಕ್ಕದಲ್ಲೇ ಒಂದು ಹಾಟ್ ವಾಟ್ರವ್ರಿಗೆ ಕೆಟಲ್ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಕ್ರಾಂಪ್ಟನ್ ಕಂಪ್ನಿ, ತುಂಬ ಚೆನ್ನಾಗಿದೆ ಇದು. ಕೆಟಲ್ ಇಟ್ಕೊಂಡಿದ್ದೀನಿ. ಅದ್ರ ಹಿಂದೆಗಡೆ ನಾನು ಈಸಿಯಾಗಿ ಕೈಗೆ ಸಿಗಲಿ ಅಂದರೆ ಚಿಕ್ಕದಾಗಿ ಕಾಫಿ ಟೀ ಮಾಡಲಿಕ್ಕೆ ಒಂದು ಇದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಕತ್ರಿನೂ ಅಷ್ಟೇ, ಅಲ್ಲಿ ಒಂದು ಇಟ್ಕೊಂಡಿದ್ದೀನಿ ಕತ್ರಿ. ಮತ್ತು ಅಲ್ಲಿಂದ ಬಂದರೆ ಇದು ನೋಡ್ಬೋದು, ನಮ್ಮ ಸಿಂಕ್ ಏರಿಯಾ ಇದು. ಇದೂ ಅಷ್ಟೇ, ಇದು ಹಾಟ್ ವಾಟ್ರು ಕೋಲ್ಡ್ ವಾಟ್ರು ಎರಡೂ ಬರುತ್ತೆ, ಕಾವೇರಿ ವಾಟ್ರು
ಸೊ ನಾನು ಇಲ್ಲೇನು ಜಾಸ್ತಿ ಆರ್ಗನೈಸ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬ ಚಿಕ್ಕದಾಗಿರೋದ್ರಿಂದ ತುಂಬ ಇಕ್ಕಟ್ಟಿಕ್ಕಟ್ಟಾಗಿ ಕಾಣಬಾರ್ದು ಅಂತ. ಇದು ಬಂದು ಪಾತ್ರೆ ಎಲ್ಲ ತೊಳೆದು ಹಾಕೋದಕ್ಕೆ ಇದು ತುಂಬಾ ಯೂಸ್ ಆಗ್ತಾಯಿದೆ. ಯಾಕಂದರೆ ಇಲ್ಲಿ ನೀರೆಲ್ಲ ಮತ್ತೆ ನಮ್ಗೆ ಇಲ್ಲಿ ಕೆಳಗಡೆಯಿಂದನೇ ಅದು ಸೋರ್ಕೊಂಡು ಅಲ್ಲಿಗೆ ಹೋಗುತ್ತೆ, ಮನೆಯೇನು ಜಾಸ್ತಿ ಗಲೀಜಾಗಲ್ಲ ಇದರಿಂದ. ಸೊ ನನಗಂತೂ ಇದು ತುಂಬಾ ಯೂಸ್ಫುಲ್ ಆಗಿದೆ, ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಈ ರೀತಿ ಇದೆ ನನ್ನ ಒಂದು ಸಿಂಕು ಏರಿಯಾ, ಈ ರೀತಿ ಇದೆ ಸಿಂಕ್ ಏರಿಯಾ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಸ್ಪಾಂಜ್ ಇಟ್ಕೊಂಡಿದ್ದೀನಿ ಕ್ಲೀನ್ ಏನಾದರೂ ಮಾಡೋದಕ್ಕೆ, ಸೋಪೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದು ನೋಡ್ಬೋದು ಬಾಟ್ಲೆಲ್ಲ, ಪಾಪುದು ಹಾಲು ಬಾಟ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಇಲ್ಲಿ ಒಂದು ಟ್ಯಾಗ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಾಮೂಲಿ ಬಟ್ಟೆಗಳನ್ನ ಇಟ್ಕೊಳ್ತೀನಿ. ಇಷ್ಟು ಫ್ರೆಂಡ್ಸ್ ನನ್ನ ಒಂದು ಅಡುಗೆ ಮನೆಯ ಕೌಂಟರ್ ಟಾಪ್ ಅಂತಲೇ ಹೇಳ್ಬೋದು. ನಾನು ಜಾಸ್ತಿ ತುಂಬಿಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟು ಸಿಂಪಲ್ ಆಗಿರಲಿ ಅಂತೇಳಿ ಕೌಂಟರ್ ಟಾಪ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ಹಾಗೆ ಕೌಂಟರ್ ಟಾಪ್ ಆಗಿದ ತಕ್ಷಣ ಮೇಲ್ಗಡೆ ಎಲ್ಲ ನನಗೆ ಸೆಲ್ಫ್ ಕೊಟ್ಟಿದ್ದಾರೆ. ನಮ್ಮ ಒಂದು ಈ ಅಡುಗೆ ಮನೆ ಬಂದು ಬ್ಲೂ ಕಲರ್ ಹಾಗೆ ವೈಟ್ ಕಲರ್ ಕಾಂಬಿನೇಷನಲ್ಲಿ ಇದನ್ನ ರೆಡಿ ಮಾಡಿದ್ದಾರೆ ಕಿಚನ್ನ, ನೋಡ್ತಾ ಇರ್ಬೋದು. ಎಲ್ಲ ಕಡೆಯೂ ಬ್ಲೂ ಆ್ಯಂಡ್ ವೈಟ್ ಕಲರ್ ಇದೆ. ಸೊ ಹಾಗಾಗಿ ಇಲ್ಲೆಲ್ಲ ನಮಗೆ ಏನಾದರೂ ಸ್ಟೋರೇಜ್ ಬಾಕ್ಸ್ಗಳಿಟ್ಕೊಳ್ಳೋದಕ್ಕೆ ನಮಗೆ ಕೊಟ್ಟಿದ್ದಾರೆ. ನಾನು ಇಲ್ಲಿ ಈಸಿಯಾಗಿ ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಜಾಸ್ತಿ ಕಾಫಿ ಪುಡಿ, ಟೀ ಪುಡಿ ಮತ್ತು ಶುಗರ್ ಎಲ್ಲನೂ ಜಾಸ್ತಿ ಇರುತ್ತಲ್ವ, ಸೊ ಅಲ್ಲೂ ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದರೆ ನಾನು ಗ್ರೀನ್ ಟೀ ಪ್ಯಾಕೆಟ್ಸ್ ಎಕ್ಸ್ಟ್ರಾ ಇರುತ್ತಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಬೆಳಗಿನ ನೋಡ್ತಾ ಇರ್ಬೋದು ಇದು ಮೂಸ್ಲಿ, ನಾನು ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಮೂಸ್ಲಿನೇ ತೊಗೊಳ್ತಾ ಇರೋದೀಗ ಸ್ವಲ್ಪ ಡಯೆಟ್ಗೋಸ್ಕರ. ಸೊ ಇಲ್ಲಿ ಶುಗರ್ ಫ್ರೀ ಇಟ್ಕೊಂಡಿದ್ದೀನಿ. ಇದು ಈ ನನಗೆ ಈ ಹಿಂಗೆ ಓಪನ್ ಮಾಡಿದ ತಕ್ಷಣವೇ ಎಲ್ಲ ಗಲೀಜಾಗಬಾರ್ದು ಅಂತೇಳಿ ಈಸಿಯಾಗಿ ತೊಗೊಳ್ಳೋ ಥರ ನಾನು ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೋಡಿ ಇದೆಲ್ಲ ಕಾಫಿ ಪುಡಿ, ಟೀ ಪುಡಿ, ಶುಗರು. ಇನ್ನು ಮೇಲ್ಗಡೆ ನಾನೇನು ಜಾಸ್ತಿ ಇಟ್ಕೊಂಡಿಲ್ಲ, ಅಲ್ಲಿ ಬರೀ ನಾನು ಬೆಲ್ಲದ ಪೌಡ್ರು ಇಟ್ಕೊಂಡಿದ್ದೀನಿ ಅಷ್ಟೇ, ಬೆಲ್ಲ ಪೌಡರ್ ಇಟ್ಕೊಂಡಿದ್ದೀನಿ, ಇನ್ನು ಅದೆಲ್ಲ ಆಯಿಲ್ ಅಷ್ಟೇ. ಇಲ್ಲಿ ನಾನೇನು ಜಾಸ್ತಿ ಇಟ್ಕೊಂಡಿಲ್ಲ ಈ ಒಂದು ಪೋರ್ಷನಲ್ಲಿ. ಅಲ್ಲಿಂದ ಬಂದರೆ ಇಲ್ಲಿ ನೋಡ್ಬೋದು ಚಿಮಣಿ ಇದೆ, ಇದು ಇದು ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ಚಿಮಣಿ. ಅಲ್ಲಿಂದ ಪಕ್ಕದಲ್ಲಿ ನಮ್ಗೆ ಈ ಥರ ಓಪನ್ನಾಗಿ ಒಂದು ಚಿಕ್ಕ ಚಿಕ್ಕದಾಗಿ ರ್ಯಾಕ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಬರೀ ಡೆಕೋರೇಷನ್ ಪರ್ಪಸ್ಗೋಸ್ಕರ ನಾನು ಈ ಥರ ಐಟಮ್ಗಳನ್ನ ತೊಗೊಂಬಂದಿದ್ದೀನಿ. ಇದು ಲಾಸ್ಟ್ ಟೈಮ್ ಹೋಗಿದ್ನಲ್ಲ, ಈಗ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಇದು, ನಾನು ತೊಗೊಂಡಿದ್ದು ರಾಷ್ಟ್ರೀಯ ಗ್ರಾಹಕರ ಕೂಟ ಅಲ್ಲಿಗೆ ಹೋದಾಗ ಇದು ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಇದು. ಇದು ಅಷ್ಟೇ, ಇದೇ ಥರ ಯಾವ್ದಾರು ಎಕ್ಸಿಬಿಷನ್ಗೆ ಹೋದಾಗ ಇದನ್ನು ತೊಗೊಂಡಿದ್ದು. ಮೇಲ್ಗಡೆನೂ ಅಷ್ಟೇ ಪುಟ್ ಪುಟ್ಟದಾಗಿ ಒಂದು ಇಟ್ಟು ಮಧ್ಯದಲ್ಲಿ ಡೆಕೋರೇಷನ್ ಪರ್ಪಸ್ಗೋಸ್ಕರ ಒಂದು ಗ್ಲಾಸ್ದು ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ಮಸಾಲೆ ಡಬ್ಬಿ, ಅದನ್ನು ಅಷ್ಟೇ ನಾನು ರೇರಾಗಿ ಯೂಸ್ ಮಾಡೋದು. ಸೊ ಹಾಗಾಗಿ ಇದು ಬರೀ ನನ್ನ ಒಂದು ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಾನು ಡೆಕೋರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಏನು ನಾನು ಯೂಸ್ ಮಾಡ್ತಿಲ್ಲ. ಇದು ನಮ್ಮ ಚಿಮಣಿ ಇದು. ಹಾಗೆ ನೋಡ್ಬೋದು ಇಲ್ಲಿ ಟೈಲ್ಸು ಹಿಂದೆ ಅಡುಗೆ ಮನೆದು, ಇದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಬ್ಲ್ಯಾಕ್ ಕಲರ್ ಇದೆ, ಅದ್ರ ಮೇಲೆ ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆ. ಇನ್ನು ನೆಕ್ಸ್ಟು ಇಲ್ಲೂ ಒಂದು ಸೆಲ್ಫ್ ಕೊಟ್ಟಿದ್ದಾರೆ. ಈ ಸೆಲ್ಫಲ್ಲಿ ನಾನು ಜ್ಯೂಸ್ ಗ್ರೈಂಡರ್ನ ಆಮೇಲೆ ಹಾಟ್ ಬಾಕ್ಸ್ಗಳು ಇದನ್ನು ಅಷ್ಟೇ ರೇರಾಗಿ ಯೂಸ್ ಮಾಡುವಂಥವನ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ. ಇದು ಜ್ಯೂಸ್ ಜಾರು, ಅಲ್ಲೊಂದು ಗ್ಲಾಸ್ ಬಾಟ್ಲು ಇಟ್ಕೊಂಡಿದ್ದೀನಿ. ಇದೆಲ್ಲ ಹಾಟ್ ಬಾಕ್ಸ್ಗಳು, ಪಾಪುದು ವಾಟ್ರ್ ಬಾಟ್ಲು. ಮೇಲ್ಗಡೆನೂ ಅಷ್ಟೇ ಫಿಲ್ಟ್ರ್ ಇಟ್ಕೊಂಡಿದ್ದೀನಿ, ಹಾಟು ಬಾಕ್ಸ್ ಇಟ್ಕೊಂಡಿದ್ದೀನಿ. ಇಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಇನ್ನು ಇಲ್ಲಿ ಎರಡು ಕೊಟ್ಟಿದ್ದಾರೆ, ಎರಡು ಕೌಂಟ್ರ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ, ಎರಡು ಸೆಲ್ಫ್ ಕೊಟ್ಟಿದ್ದಾರೆ ಇಲ್ಲಿ. ಈ ಮೇಲ್ಗಡೆ ಸೆಲ್ಫಲ್ಲಿ ನಾನು ನೋಡ್ತಾ ಇದ್ದೀರಾ ಈ ಬಾಕ್ಸ್ಗಳು, ಹಾಟ್ ಬಾಕ್ಸ್ಗಳು ಅಲ್ಲೂ ಕೂಡ ಇಟ್ಕೊಂಡಿದ್ದೀನಿ. ಬಾಕ್ಸಸ್ ಸ್ಟೀಲ್ ಬಾಕ್ಸ್ ಎಲ್ಲ ಮೇಲಿಟ್ಟಿದ್ದೀನಿ. ಇದು ಕೂಡ ನಾನು ರೇರಾಗಿ ಯೂಸ್ ಮಾಡೋದು, ಸೊ ಮೇಲಿದೆ. ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಸೆಲ್ಫಲ್ಲಿ ನಾನು ಈ ಸ್ಟೀಲ್ ಬಾಕ್ಸ್ಗಳನ್ನ ನೋಡ್ತಾ ಇದ್ದೀರಲ್ಲ, ಈ ಬೇಳೆಕಾಳು ಏನಾದರೂ ರೇಷನ್ ಎಲ್ಲ ಜಾಸ್ತಿ ತಂದಾಗ ಸ್ಟೋರೇಜ್ ಮಾಡಲಿಕ್ಕೆ ಇಲ್ಲಿ ಬರೀ ಸ್ಟೀಲ್ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಟೀಲು ಟಿಫನ್ ಕ್ಯಾರಿಯರ್ಗಳು ಸ್ಟೀಲ್ ಬಾಕ್ಸ್ಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಮ್ಮ ನೋಡ್ತಾ ಇದ್ದೀರಾ ವಾಟರ್ ಪ್ಯೂರಿಫೈಡ್ ಇಲ್ಲಿ ಇಟ್ಕೊಂಡಿದ್ದೀವಿ, ಅದಕ್ಕೆ ಅವರೇ ಜಾಗ ಕೊಟ್ಟಿದ್ದಾರೆ, ಸೊ ಅಲ್ಲಿ ಇಟ್ಕೊಂಡಿದ್ದೀವಿ. ಅದ್ರ ಪಕ್ಕದಲ್ಲಿ ನಾನು ಈ ಥರ ಹ್ಯಾಂಡ್ ವಾಶು ಮತ್ತು ಸ್ಪಾರ್ಕಲು ಗ್ಲಾಸ್ ಕ್ಲೀನರು ಮತ್ತು ಟೈಲ್ಸ್ ಕ್ಲೀನರ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಿಂದೆಗಡೆ ಕಾಕ್ರೋಚು ಸ್ಪ್ರೇನ ಇಟ್ಕೊಂಡಿದ್ದೀನಿ.
ಈ ಥರ ನಾನು ಇರೋ ಜಾಗದಲ್ಲೇ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಸೆಲ್ಫಲ್ಲಿ ಇಲ್ಲಿ ನಾನು ಬರೀ ಕುಕ್ಕರ್ಗಳನ್ನ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಒಂದು ಮೂರ್ನಾಲ್ಕು ಕುಕ್ಕರ್ಗಳಿದೆ, ಆ ಕುಕ್ಕರ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಈ ಒಂದು ಕೌಂಟ್ರಲ್ಲಿ ನಾನು ಈ ಪ್ಲಾಸ್ಟಿಕ್ಸ್ ಬೌಲ್ಗಳು ಕೆಳಗಡೆನೂ ಅಷ್ಟೇ ಪ್ಲಾಸ್ಟಿಕ್ ಐಟಮ್ಸ್ ಏನಿದೆಯೋ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಟಾಪಲ್ಲಿ ನಿಮಗೆ ಗೊತ್ತು ಎಲ್ಲ ಈ ಸೌಟ್ಗಳು ಅನ್ನ ಬಡಿಸ್ಲಿಕ್ಕೆ, ಆಮೇಲೆ ಈ ಫಿಲ್ಟ್ರ್ಗಳು, ಆಮೇಲೆ ಪಾಪುದೆಲ್ಲ ಹಾಲು ಬಾಟ್ಲುಗಳು ಏನೇನಿರುತ್ತೋ ಅವನ್ನ ಎಲ್ಲ ನಾನು ಈ ಒಂದು ಟಾಪಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಸೆಕೆಂಡಿಗೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಬಟ್ಲು ಟೈಪಲ್ಲಿ ಇರುತ್ತಲ್ಲ ಆ ಥರದ್ದು ಬೌಲ್ಗಳು, ಆಮೇಲೆ ಪ್ಲಾಸ್ಟಿಕ್ ಪ್ಲೇಟ್ಸ್ಗಳು, ಆಮೇಲೆ ಟಿಫನ್ ಪ್ಲೇಟ್ಸ್ಗಳು, ಸ್ಮಾಲ್ ಸ್ಮಾಲ್ ಪ್ಲೇಟ್ಸ್ಗಳು ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಅದರಿಂದ ಕೆಳಗಡೆ ಬಂದರೆ ಅಲ್ಲಿ ಈ ಥರ ಮುಚ್ಚಳಗಳಿರುತ್ತಲ್ಲ ಮುಚ್ಚಳಗಳನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಬಂದು ಇಲ್ಲೂ ಅಷ್ಟೇ ನಾನು ರೇರಾಗಿ ಯೂಸ್ ಮಾಡೋದು ದೊಡ್ಡ ದೊಡ್ಡ ಜ್ಯೂಸ್ ಫಿಲ್ಟ್ರ್ಗಳು, ಆಮೇಲೆ ಈ ಥರ ನೋಡ್ತಾ ಇದ್ದೀರಾ ಎಣ್ಣೆಗೆ ಹಾಕಿ ಎತ್ತೋದಕ್ಕೆ ಯೂಸ್ ಆಗುತ್ತಲ್ಲ ಅದು, ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಕೆಳಗಡೆ ಎಲ್ಲ ಕಾಯಿ ತುರಿಯೋದು ಅದನ್ನೆಲ್ಲ. ಮತ್ತು ನಾನು ಈ ನೆಕ್ಸ್ಟು ಇಲ್ಲಿ ನಾನು ದೊಡ್ಡ ದೊಡ್ಡ ಪಾತ್ರೆ ಸಾಮಾನುಗಳನ್ನೆಲ್ಲ ನಾನು ಇಲ್ಲಿ ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ ಕೆಳಗಡೆ. ಪಾತ್ರೆಗಳು ಬೌಲ್ಗಳು ಏನಾದರೂ ಬೇಕು ದೊಡ್ಡ ದೊಡ್ಡ ಸಾಮಾನುಗಳು, ಆಮೇಲೆ ಇಲ್ಲಿ ನೋಡಿ ಒಂದು ಸೊಪ್ಪು ಏನಾದರೂ ತೊಳೆಯೋದಕ್ಕೆ ದೊಡ್ಡ ಬೇಕಲ್ಲ ದೊಡ್ಡದಾಗಿರೋವಂಥ ಬೌಲು, ಸೊ ಹಾಗಾಗಿ ಪ್ಲಾಸ್ಟಿಕ್ದು ಒಂದು ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ನಾನು ಪಾತ್ರೆ ಸಾಮಾನುಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನು ನೆಕ್ಸ್ಟು ಇದನ್ನು ತೆಗೆದ್ರೆ ಇಲ್ಲಿ ನಾನು ಗ್ಲಾಸ್ಗಳು ಸ್ಟೀಲ್ ಗ್ಲಾಸ್ಗಳು ಮನೆಗೆ ಯಾರಾದರೂ ಬಂದರೆ ಕಾಫಿ ಕೊಡೋಕ್ಕೆ ಟೀ ಕೊಡೋಕ್ಕೆ ಹಾಗೆ ಲೋಟಗಳು ಗ್ಲಾಸು ಸ್ಟೀಲ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಈ ಸೆಕೆಂಡ್ ತೆಗೆದ್ರೆ ಇಲ್ಲಿ ನಾನು ಪ್ಲೇಟ್ಸ್ ತಟ್ಟೆಗಳನ್ನ ಊಟ ಮಾಡೋ ತಟ್ಟೆಗಳನ್ನ, ಯಾಕಂದ್ರೆ ನನ್ನ ತಟ್ಟೆ ಸ್ಟ್ಯಾಂಡ್ ಇಲ್ಲ ಇಲ್ಲಿ, ಯಾಕಂದರೆ ಇಲ್ಲಿ ಎಲ್ಲೂ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಸೊ ಹಾಗಾಗಿ ನಾನು ಇಲ್ಲೇ ತಟ್ಟೆಗಳನ್ನ ಊಟದ ತಟ್ಟೆಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕಿನ್ನ ಲಾಸ್ಟಲ್ಲಿ ಅಲ್ಲೂ ಅಷ್ಟೇ ಈ ಥರ ಚಪಾತಿ ಲಟ್ಟಣಿಗೆ ಚಪಾತಿ ಒತ್ತೋದು, ಮತ್ತು ಈ ಹಸಿಟ್ಟನ್ನೆಲ್ಲ ಫಿಲ್ಟರ್ ಮಾಡೋದು ಹಸಿಟ್ಟು ಜಾರ್ಡಿ ಅವುಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಲಾಸ್ಟ್ ಇದು ಇಲ್ಲೂ ಅಷ್ಟೇ ನಾನು ಸೋಪು ಏನಾದ್ರು ಉಳಿದಿರೋದು ಸೋಪ್ ಐಟಮ್ಸ್ಗಳು ಅವನ್ನೆಲ್ಲನೂ ಈ ಸಿಂಕ್ಗಳ ಹತ್ರ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಕಾರ್ನರಲ್ಲಿ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ, ಜೊತೆಗೆ ಇಲ್ಲಿ ನಾನು ಹ್ಯಾಪ್ರೋನ್ನ ನಾನು ಇಲ್ಲೇ ಹಾಕ್ಕೊಂಡಿದ್ದೀನಿ, ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಹ್ಯಾಪ್ರೋನ್ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು. ಸೊ ಹಾಗೆ ನಮಗೆ ಇಲ್ಲಿ ಅಡುಗೆ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಮ್ಗೆ ಇಲ್ಲಿ ಒಂದು ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ, ದೊಡ್ಡದಾಗಿರುವಂಥ ಕಬೋರ್ಡು ನೋಡ್ಬೋದು ನೀವು ಅಡುಗೆ ಮನೆ ಕಾರ್ನರಲ್ಲೇ ಈ ಥರ ಕಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ಎಲ್ಲ ಒಂದು ಅಡುಗೆಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನ ರೇಷನ್ಗಳನ್ನೆಲ್ಲ ನಾನು ಇಲ್ಲಿ ಈ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಟಾಪಲ್ಲಿ ನೋಡ್ಬೋದು ಇಲ್ಲೂ ಒಂದು ಕರೆಂಟ್ ಸ್ಟೌವ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲುಗಡೆ ಎಲ್ಲ ಹಸಿಟ್ ಬಾಕ್ಸ್ಗಳು ಒಣಮೆಣಸಿನ್ಕಾಯಿ ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಎಲ್ಲನೂ ನಾನು ಅಲ್ಲಿ ಟಾಪಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ನಾನು ಬೇಳೆಕಾಳುಗಳು ಬೇಳೆ ಸಾಸಿವೆ ಜೀರಿಗೆ ಮೆಣಸು ಎಲ್ಲ ಅಡುಗೆಗೆ ಏನೇನು ಬೇಕೋ ಎಲ್ಲ ಈ ಒಂದು ಕೌಂಟ್ರಲ್ಲಿ ನಾನು ಇಟ್ಕೊಂಡಿದ್ದೀನಿ, ಯಾಕಂದರೆ ಈಸಿಯಾಗಿ ಸಿಗಬೇಕು, ಹಾಗೆ ಏನಾದರೂ ಗಲೀಜಾದರೆ ಇಷ್ಟರಲ್ಲೇ ಗಲೀಜಾಗಬೇಕು, ಅದನ್ನು ನಾವು ಆಮೇಲೆ ಬೇಗ ಕ್ಲೀನ್ ಮಾಡ್ಕೋಬೋದು ಅಂತ ಕಾರಣಕ್ಕೆ. ನೋಡ್ತಾ ಇದ್ದೀರಾ ಜೀರಿಗೆ ಅರಿಶಿನ ಖಾರದ ಪುಡಿ ಇಲ್ಲಿ ಚಕ್ಕೆ ಲವಂಗ ಎಲ್ಲನೂ ಈ ಅಡುಗೆಗೆ ಬೇಕಾಗಿರೋ ಎಲ್ಲ ಸಾಲ್ಟು ಪೆಪ್ಪರು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ, ಬೇಳೆಕಾಳುಗಳನ್ನೂ ಅಷ್ಟೇ. ಇನ್ನು ಅದರಿಂದ ಕೆಳಗಡೆ ಬಂದರೆ ಇದು ನಂದು ಅಕ್ಕಿ ಡಬ್ಬ ರೈಸ್ ಡಬ್ಬ ಇದು, ಇದು ತುಂಬಾ ಚೆನ್ನಾಗಿದೆ, ಹುಳ ಏನು ಬೀಳೋದಿಲ್ಲ, ಇದು ತುಂಬ ದಿವಸದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಅಕ್ಕಿ ಡಬ್ಬ. ಹಾಗೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಇದು ಪಾಪುಗೆ ಸರಿ, ಇದು ಸರಿ ಬಾಕ್ಸ್ನ ಇಲ್ಲಿ ಮೇಲೆ ಇಟ್ಕೊಂಡಿದ್ದೀನಿ, ಪಾಪುಗೆ ಸರಿ ಏನಾದ್ರು ಮಾಡಬೇಕಂದ್ರೆ ಬೇಗ ಕೈಗೆ ಸಿಗೋ ಥರ. ಕೆಳಗಡೆ ಬಂದು ಇದು ಗೋಧಿ ಹಿಟ್ಟು ಚಪಾತಿ ಎಲ್ಲ ಮಾಡೋದಕ್ಕೆ, ಇಲ್ಲಿ ಎಣ್ಣೆಕಾಯನ್ನು ಅಲ್ಲಿ ಖಾಲಿ ಆದಾಗ ಹಾಕ್ಕೊಳ್ಳೋಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕಿಂತ ಕೆಳಗಡೆ ಬಂದರೆ ಅಲ್ಲಿ ನಾನು ಉಳಿದಿರುವಂಥ ಎಲ್ಲ ರೇಷನ್ಗಳನ್ನ ಅಲ್ಲಿ
ನಾನು ಡಂಪ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಬೇಳೆಕಾಳುಗಳು ಮಿಕ್ಕಿರುತ್ತಲ್ಲ ಅದನ್ನೆಲ್ಲನೂ ನಾನು ಅಲ್ಲೇ ಇಟ್ಕೊಂಡಿರೋದು ಕೆಳಗಡೆ. ನನಗೆ ಯಾವಾಗ ಬೇಕೋ ಆವಾಗ ಎತ್ಕೊಂಡು ಬಳಸ್ಕೊಳ್ತೀನಿ. ಇದು ಫಸ್ಟು ಬಾಕ್ಸ್. ಇದು ಇನ್ನು ಸೆಕೆಂಡ್ ಬಾಕ್ಸ್ ಹತ್ರ ಬಂದರೆ ಇಲ್ಲೊಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ಕೈ ಒರೆಸೋದಕ್ಕೆ, ಪಾತ್ರೆ ಎಲ್ಲ ತೊಳೆದಾಗ ಕೈ ವೆಟ್ಟಾದಾಗ ಒರೆಸ್ಕೊಳ್ಳೋಕ್ಕೆ ಇಲ್ಲೊಂದು ಬಟ್ಟೆ ಇಟ್ಟಿದ್ದೀನಿ. ಇನ್ನು ಸೆಕೆಂಡ್ ಒಂದು ಓಪನ್ ಮಾಡಿದ್ರೆ ಡೋರು, ಮೇಲ್ಗಡೆ ಎಲ್ಲ ಗ್ಲಾಸ್ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಏನೇನು ಗ್ಲಾಸ್ ಇರುತ್ತೋ ಎಲ್ಲನೂ ಅಲ್ಲಿ ಒಂದು ಫ್ಲೋರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಸೆಕೆಂಡಲ್ಲಿ ನಾನು ಮಿಕ್ಸಿ ಜಾರ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಮಾಮೂಲಿ ದೊಡ್ಡ ಮಿಕ್ಸಿ, ಅದು ಬಂದು ನೋಡ್ತಾ ಇದ್ದೀರಾ ಅದೊಂದು ಚಿಕ್ಕದು. ಇದು ಬಂದು ಪ್ರೀತಿ ಮಿಕ್ಸಿ, ಮಿಕ್ಸರ್ ಗ್ರೈಂಡರ್ ತುಂಬ ಚೆನ್ನಾಗಿ ಇದೆ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಅದಕ್ಕಿಂತ ಕೆಳಗಡೆ ಬಂದರೆ ಇಲ್ಲಿ ನಾನು ದೊಡ್ಡ ದೊಡ್ಡ ಈ ಥರ ನಾನ್ ವೆಜ್ ಮಾಡಿದಾಗ ಏನಕ್ಕಾದರೂ ಬೇಕಾದಾಗ ನಾನು ಈ ಥರದನ್ನೆಲ್ಲ ಪ್ಯಾನ್ಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಎಲ್ಲ ರೀತಿಯ ಪ್ಯಾನ್ಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕಿಂತ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಬಟ್ಟೆಗಳ ಕೈ ಒರೆಸೋದಕ್ಕೆ, ಇನ್ನೆಲ್ಲ ಟೈಲ್ಸ್ ಎಲ್ಲ ಒರೆಸೋದಕ್ಕೆ ವಾಶ್ ಮಾಡಿರೋದನ್ನೆಲ್ಲ ಇಲ್ಲಿ ಇಟ್ಕೊಳ್ತೀನಿ. ಇದು ರ್ಯಾಪರ್ನೂ ಇಲ್ಲೇ ಇಟ್ಕೊಳ್ತಾ ಇದೆ, ಅದೆಲ್ಲ ಖಾಲಿಯಾಗಿದೆ, ಸೊ ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಅದಕ್ಕಿಂತ ಕೆಳಗಡೆ ಬಂದರೆ ಇಲ್ಲೂ ಅಷ್ಟೇ ಬೇಡದಿರೋ ಐಟಮ್ಸ್ಗಳನ್ನೆಲ್ಲ ನಾನು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈ ಒಂದು ಬಾಕ್ಸಲ್ಲಿ ನಾನು ಇಷ್ಟು ಐಟಮ್ನ ಇಟ್ಕೊಂಡಿದ್ದೀನಿ. ಇನ್ನು ಟೈಲ್ಸ್ಗೆ ಬಂದರೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಟೈಲ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಇಲ್ಲಿ ಒಂದು ಮ್ಯಾಟ್ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ತುಂಬ ದೊಡ್ಡದು. ಮತ್ತು ಆ ಕಾರ್ನರ್ಗೆ ನೀರೆಲ್ಲ ಲೀಕೇಜ್ ಆದರೆ ಇರಲಿ ಅಂತೇಳಿ ನಾನು ಇಲ್ಲಿಗೊಂದು ಹಾಕ್ಕೊಂಡಿದ್ದೀನಿ. ಟೈಲ್ಸು ಈ ಥರ ಇದೆ, ಟೈಲ್ಸ್ ಮ್ಯಾಟ್ ಕೂಡ ಅಡುಗೆ ಮನೆಗೆ ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಒಟ್ಟಾರೆ ನಮ್ಮ ಒಂದು ಕಿಚನ್ ಈ ರೀತಿ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಮುಖ್ಯವಾಗಿ ನಾನು ಈ ಪ್ಲ್ಯಾಂಟ್ ಎಲ್ಲ ಇಟ್ಟಿದ್ದೀನಲ್ಲ, ಇಲ್ಲಿ ನಾನು ಲೈಟ್ನ ಆನ್ ಮಾಡ್ಕೊಳ್ಬೋದು ಯಾವಾಗಾದರೂ ಇನ್ ಕೇಸು ಲೈಟ್ ಕಡಿಮೆ ಇದ್ದಾಗ ಡಿಮ್ ಇದ್ದಾಗ ಈ ರೀತಿ ಲೈಟ್ ಎಲ್ಲ ಆನ್ ಮಾಡ್ಕೋಬೋದು. ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದಕ್ಕೂ ಸಹ ನಾನು ಲೈಟಿಂಗ್ಸ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಇದಕ್ಕೂ ಕೂಡ ನಾನು ಲೈಟಿಂಗ್ಸ್ ಅರೇಂಜ್ ಮಾಡಿದ್ದೀನಿ, ತೋರಿಸ್ತೀನಿ. ನೋಡಿ ಅದಕ್ಕೂ ಕೂಡ ಲೈಟಿಂಗ್ಸ್ ಅರೇಂಜ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಾದರೂ ಕತ್ಲೆ ಇದ್ದಾಗ ಬೆಳಕು ಬೇಕು ಅಂದಾಗ ಈ ಥರ ಕಾಣಿಸುತ್ತೆ. ಇದೂ ಅಷ್ಟೇ, ನಾನು ಮನಿ ಪ್ಲ್ಯಾಂಟು ಬೇರ್ನ ಈ ಥರ ಹಾಕಿದ್ದೀನಿ. ಅದು ಒಂಥರ ನೋಡೋದಕ್ಕೆ ಲುಕ್ಕಾಗಿ ಫ್ರೆಶ್ಶಾಗಿ ಮಾಡುತ್ತೆ ನಮ್ಮ ಮೈಂಡ್ನ ಅನ್ನೋ ಸಲುವಾಗಿ ಈ ಥರ ಇಟ್ಕೊಂಡಿದ್ದೀನಿ ನಾನು. ಅಡುಗೆ ಮನೆ ಯಾವ ರೀತಿ ಇದೆ ಅಂತ, ನಾನು ಯಾವ ರೀತಿ ಎಲ್ಲ ಆರ್ಗನೈಸ್ ಮಾಡಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಏನಾದರೂ ನನಗೂ ಕೂಡ ಏನಾದರೂ ಚೇಂಜಸ್ ಮಾಡಬೇಕು ಅನ್ನೋದೇನಾದ್ರು ಅನಿಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಖಂಡಿತವಾಗಿಯೂ ನಾನು ಅದನ್ನು ಚೇಂಜಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಅಡುಗೆ ಮನೆನ ಈ ರೀತಿ ಇಟ್ಕೊಂಡಿದ್ದೀನಿ. ನಮ್ಮದು ಪುಟ್ಟ ಸಂಸಾರ ಪುಟ್ಟ ಮನೆ ಪುಟ್ಟ ಅಡುಗೆ ಮನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಫ್ರೆಂಡ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಮುಂದಿನ ವಿಡಿಯೋದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಸ್ಟೇ ಟ್ಯೂನ್.